ಅದ್ಭುತವಾದಂಥ ನಟ ಶರತ್ ಚಂದ್ರನ್ ಅವರು ಎಲ್ಲರನ್ನೂ ಕೂಡ ಬಿಟ್ಟೋಗಿದ್ದಾರೆ. ಮಲಯಾಳಂನಲ್ಲಿ ತುಂಬಾ ಹೆಸರುವಾಸಿಯಾಗಿದ್ದರು. ಇವರಿಗೆ ಕೇವಲ 37 ವರ್ಷ ವಯಸ್ಸಾಗಿತ್ತು. ಅಂಗಮಾಲಿ ಡೈರೀಸ್ ಎಂಬ ಚಿತ್ರದ ಮೂಲಕ ಇವರು ಜನಪ್ರಿಯರಾಗಿದ್ದರು. ಆದರೆ ಇವತ್ತು ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ. ಇವೊಂದು ಅಂಗಮಾಲಿ ಡೈರೀಸ್ 2017ರಲ್ಲಿ ತೆರೆ ಕಂಡಿತ್ತು. ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ. ಇವರ ನಿಧನಕ್ಕೆ ಇನ್ನ ಕಾರಣ ಕೂಡ ಸಾಕಷ್ಟು ಜನರಿಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ಇನ್ನ ತನಿಖೆ ಮಾಡಬೇಕಾಗಿದೆ. ಇಷ್ಟು ಚಿಕ್ಕ ವಯಸ್ಸಿಗೆ ಎಲ್ಲರನ್ನು ಕೂಡ ಬಿಟ್ಟೋಗಿದ್ದಾರಲ್ಲ ಅಂತ ಮಲಯಾಳಂನ ಚಿತ್ರರಂಗ ಸಂತಾಪವನ್ನು ಸೂಚಿಸಿದೆ. ಸಾಕಷ್ಟು ಜನ ಕಂಪನಿ ಮಿಡಿದಿದ್ದಾರೆ. ಕೊಚ್ಚಿ ಮೂಲದ ಶರತ್ ಚಂದ್ರನ್ ಮೊದಲು ಐಟಿ ಕಂಪನಿಯೊಂದರಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಬಣ್ಣದ ಬದುಕಿಗೆ ಆಕರ್ಷಿತರಾದಂಥ ಶರತ್ ಚಂದ್ರನ್ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ಡಬ್ಬಿಂಗ್ ಆರ್ಟಿಸ್ಟ್ ಆಗಿ. ನಂತರ ನಟನೆ ಅವಕಾಶವೂ ಕೂಡ ಶರತ್ ಚಂದ್ರನ್ ಅವರಿಗೆ ಕೈ ಬಿಸಿ ಕರೆಯಿತ್ತು. ನಂತರ 2017ರಲ್ಲಿ ಇವರು ಕಾಲಿಟ್ಟರು. ಅಂಗಮಾಲಿ ಡೈರೀಸ್ ಎಂಬ ಸಿನಿಮಾದ ಮೂಲಕ ಎಂಟ್ರಿ ಕೊಟ್ಟರು. ವೃತ್ತಿ ಬದುಕಿಗೆ ದೊಡ್ಡ ತಿರುವು ನೀಡುತ್ತೆ ಒಂದು ಸಿನಿಮಾ. ನಂತರ ಸಾಕಷ್ಟು ಮುಂತಾದ ಅಭಿನಯ ಸಿನಿಮಾಗಳಲ್ಲೆಲ್ಲ ನಟಿಸಿದರು. ಆದರೆ 37 ವರ್ಷಕ್ಕೆ ತಮ್ಮ ಜೀವನಕ್ಕೆ ವಿದಾಯ ಹೇಳಿ ಹೊರಟೋಗಿದ್ದಾರೆ ಶರತ್ ಚಂದ್ರನ್. ನಿಜಕ್ಕೂ ಇದು ಪಾಪ ಅನಿಸುತ್ತೆ. ಸಂತಾಪ ಸೂಚಿಸಿದ್ದಾರೆ ಇಡೀ ಮಲಯಾಳಂ ಚಿತ್ರರಂಗ.